ನಿರಂತರ ಮಳೆಗೆ ಬೆಳಗಾವಿಯಲ್ಲಿ ಅವಾಂತರ. ಕೆಎಲ್ಇ ಸಂಕಲ್ಪ ಆಸ್ಪತ್ರೆ ಮನೆಗಳು ಜಲಾವೃತ. 5 ಅಡಿಗೂ ಹೆಚ್ಚು ನಿಂತ ನೀರು. ಶಿರೂರು ಗುಡ್ಡ ಕುಸಿತ ಪ್ರಕರಣ. ಗುಡ್ಡ ಕುಸಿತದ ದೃಶ್ಯ ಮೊಬೈಲ್ನಲ್ಲಿ ಸೆರೆ. 9ನೇ ದಿನವೂ ಮುಂದುವರೆದ ಶವಗಳ ಶೋಧ ಕಾರ್ಯ. ಕೃಷ್ಣೆ ದೂಧಗಂಗಾ ನದಿ ತೀರದಲ್ಲಿ ನೆರೆ ಭೀತಿ. ಚಿಕ್ಕೋಡಿಯ ದತ್ತ ಮಂದಿರದ ಸುತ್ತ ಜಲಾವೃತ. ಅತ್ತ ವರ್ಧಾ ನದಿ ಅಬ್ಬರಕ್ಕೆ ಬೆಳೆಗಳು ನೀರುಪಾಲು. ಚಾರ್ಮಾಡಿ ಘಾಟ್ನಲ್ಲಿ ಪ್ರವಾಸಿಗರ ಹುಚ್ಚಾಟ. ಜಾರುವ ಗುಡ್ಡದ ಮೇಲೆ ಹತ್ತಿ ದುಸ್ಸಾಹಸ. ಇತ್ತ ಭದ್ರೆಯಲ್ಲಿ ಕೊಚ್ಚಿ ಹೋಗ್ತಿದ್ದ ಹಸುಗಳ ರಕ್ಷಣೆ. ಮಗನ ಶಾಲೆ ವಿಚಾರಕ್ಕೆ ಡಿಕೆಶಿ ಭೇಟಿಯಾದ ವಿಜಯಲಕ್ಷ್ಮಿ. ದರ್ಶನ್ ಕೇಸ್ ಬಗ್ಗೆ ಚರ್ಚಿಸಿಲ್ಲ. ಭೇಟಿ ಬಳಿಕ ಡಿಸಿಎಂ ಹೇಳಿಕೆ.